ಒಂದ್ ಕಾಲದಲ್ಲಿ ಚಿತ್ರಂಗದ ಅನ್ನುವ ರಾಜ್ಯದಲ್ಲಿ ರಾಧಿಕಾ ಅನ್ನುವ ಒಬ್ಳು ಹುಡುಗಿ ಇದ್ಲು. ಅವಳ ಚಿಕ್ಕ ವಯಸ್ಸಲ್ಲೇ ತಂದೆ ತಾಯಿ ಕಳ್ಕೊಂಡಿದ್ರಿಂದ ಅವಳು ತನ್ನ ದೊಡ್ಡಮ್ಮನ ಮಗಳು ಪೂಜಾ ಹತ್ರನೇ ಇದ್ಲು. ರಾಧಿಕಾ ತುಂಬಾ ಒಳ್ಳೆ ಹುಡುಗಿ, ಯಾವಾಗ್ಲೂ ಯಾರನ್ನು ಏನು ಹೇಳ್ತಿರ್ಲಿಲ್ಲ, ಎಲ್ಲರ ಹತ್ತಿರ ಚೆನ್ನಾಗಿ ಮಾತಾಡ್ತಾ ಇದ್ಲು, ಎಲ್ರಿಗೂ ಅವಳಿಂದಾದ ಸಹಾಯನ ಮಾಡ್ತಾ ಇದ್ಲು. ಆದ್ರೆ ಪೂಜಾ ಹಾಗೆ ಅಲ್ಲ, ಅವಳ ಅವಶ್ಯಕ್ಕೋಸ್ಕರ ರಾಧಿಕಾನ ಉಪಯೋಗ ಮಾಡ್ಕೊಳ್ತಾ ಇದ್ಲು. ಬೆಳಗಿಂದ ರಾತ್ರಿ ತನಕ ಎಲ್ಲ ಕೆಲ್ಸ ರಾಧಿಕಾ ಹತ್ರನೇ ಮಾಡಕ್ ಹೇಳ್ತಾ ಇದ್ಲು. ಒಂದಿನ ದೂರದ ನೆಂಟರೊಬ್ರು ರಾಧಿಕಾಗೆ ಮದುವೆ ಮಾಡೋಣ ಅಂತ ಪೂಜಾ ಹತ್ರ ಬಂದು ಮಾತಾಡಿದ್ರು. ಅಮ್ಮ ಪೂಜಾ, ನಮ್ ರಾಧಿಕಾಗೆ ಒಂದು ಒಳ್ಳೆ ಸಂಬಂಧ ಬಂದಿದೆ. ಹುಡುಗ ತುಂಬಾ ಒಳ್ಳೆಯವನು, ಶ್ರೀಮಂತ ಕುಟುಂಬ ಬೇರೆ. ಅದಕ್ಕೆ ನೀನು ಸರಿ ಅಂತ ಹೇಳಿದ್ರೆ ರಾಧಿಕಾನ ಆ ಹುಡುಗನಿಗೆ ಕೊಟ್ಟು ಮದುವೆ ಮಾಡ್ಬೋದು ಹಾಗಂತ ಹೇಳಿದ್ರು. ಆವಾಗ ಪೂಜಾಳಿಗೆ ಅದನ್ ಕೇಳಿ ತುಂಬಾನೇ ಕೋಪ ಬಂತು. ಅದು ಅಲ್ದೆ ಶ್ರೀಮಂತ ಹುಡುಗ ರಾಧಿಕಾಳಿಗೆ ಸಿಗೋದೇನೋ ಅಂತ ಸ್ವಲ್ಪ ಹೊಟ್ಟೆ ಕಿಚ್ಚನು ಬಂತು. ಆದ್ರೂ ಅದನ್ನ ಹೊರಗಡೆ ತೋರಿಸ್ಕೊಳ್ಳದೆ ಅವಳು ಈ ರೀತಿ ಹೇಳಿದ್ಲು. ಅಯ್ಯೋ, ಅಷ್ಟು ಒಳ್ಳೆ ಸಂಬಂಧ ಬರ್ತಿದೆ ಅಂದ್ರೆ ನಾನು ಯಾಕೆ ಬೇಡ ಅನ್ಲಿ ಹೇಳಿ? ಆದ್ರೆ ಒಂದ್ ವಿಷಯ ಮಾತ್ರ ನಾನು ಹೇಳ್ತೇನೆ, ಅದನ್ನ ಹುಡುಗನ ಮನೆಯಲ್ಲಿ ಮಾತ್ರ ಹೇಳ್ಬೇಡಿ ಹಾಗಂತ ಹೇಳಿದ್ಲು ಪೂಜಾ. ಅರೆ ಏನಮ್ಮ ಅದು ಹಾಗಂತ ಕೇಳಿದ್ರು. ನಮ್ ರಾಧಿಕನ್ ಜಾತಕನ ಒಬ್ರು ಜ್ಯೋತಿಷರ ಹತ್ರ ತೋರಿಸ್ತೆ, ಅವಳನ್ನ ಯಾರು ಮದುವೆ ಮಾಡ್ಕೊಂಡ್ರು ಮರುದಿನಾನೇ ಗಂಡ ಸತ್ತೋಗ್ತಾನೆ ಅಂತೆ. ಆದ್ರೆ ಈ ಕಾಲದಲ್ಲಿ ಇಂಥ ವಿಷಯ ಯಾರಾದ್ರೂ ನಂಬ್ತಾರಾ? ಆದ್ರೂ ಕೂಡ ಹುಡುಗನ ಮನೆ ಕಡೆ ಅದನ್ನ ಹೇಳ್ಬೇಡಿ ಹಾಗಂತ ಪೂಜಾ ಏನೇನು ಸುಳ್ಳು ಹೇಳಿದ್ಲು. ಅದನ್ ಕೇಳಿದಾಗ ಆ ವ್ಯಕ್ತಿಗೆ ಹಾರ್ಟೇ ನಿಂತೋಯ್ತು. ಅವನು ಏನ್ ಮಾಡ್ದ ಅಂತಾನೆ ಗೊತ್ತಿಲ್ಲದೆ ಕೂತ್ಕೊಂಡಿದ್ದ. ಓ ಹೌದಮ್ಮ, ಸರಿ ಹಾಗಾದ್ರೆ ಇನ್ನೊಂದಿನ ಬರ್ತೀನಿ ಹಾಗೆ ಹೇಳಿ ಅವನು ಅಲ್ಲಿಂದ ಹೋಗ್ತಾ ಹೋಗ್ತಾ ಒಳ್ಳೇದಾಯ್ತು, ಇವಾಗ ಈ ವಿಷಯ ಗೊತ್ತಾಯ್ತು, ಇಲ್ಲಾಂದ್ರೆ ಹುಡುಗನ ಕಡೆಯವರು ಏನ್ ಮಾಡೋರು ಹಾಗೆ ಅಂದ್ಕೊಂಡು ಅವನು ಅಲ್ಲಿಂದ ಹೋಗ್ಬಿಟ್ಟ. ಅವನು ಹೋಗ್ತಾ ಇರೋದನ್ನ ನೋಡಿದ ಪೂಜಾ ಮನ್ಸಲ್ಲಿ, ಅಷ್ಟು ಒಳ್ಳೆ ಸಂಬಂಧನ, ಇವಳಿಗೆ ನಾನು ಬರೋ ತರ ಮಾಡ್ಬಿಡ್ತೀನ, ಜೀವನ ಪೂರ್ತಿ ಇವಳು ನನಗೆ ಸೇವೆ ಮಾಡ್ತಾನೇ ಇರ್ಲಿ ಹಾಗಂತ ಮನಸ್ಸೊಳಗಡೆ ಅಂದ್ಕೊಂಡ್ಲು. ಆವಾಗ ಆ ಕಡೆ ಬಂದ ರಾಧಿಕಾನ ನೋಡಿ, ಏನೇ ಪೂಜೆಗೆ ಟೈಮ್ ಆಯ್ತು, ಇನ್ನು ಯಾಕೆ ಹೂ ತಗೊಂಬರ್ಲಿಲ್ಲ ಹಾಗಂತ ಬೆದರಿಸಿ ಕೇಳಿದ್ಲು. ರಾಧಿಕಾ ಅದನ್ ಕೇಳಿ ಹೆದರ್ಕೊಂಡೆ, ಅಕ್ಕ ಹೂ ಎಲ್ಲ ಖಾಲಿಯಾಗಿದೆ ಅಕ್ಕ. ಆವಾಗ ಅವಳು ಕೋಪದಿಂದ, ಪಕ್ಕದಲ್ಲೇ ಇದೆ ಅಲ್ವಾ ಅಡ್ವಿ, ಅಲ್ಲಿಗೆ ಹೋಗಿ ತಗೊಂಡ್ ಬರ್ಬೋದಲ್ಲ ಹಾಗಂತ ಹೇಳಿದ್ಲು. ಅದಕ್ಕೆ ರಾಧಿಕಾ ಹೆದರ್ಕೊಂಡೆ, ಆದ್ರೆ ಅಕ್ಕ ಅಡವಿಯಲ್ಲಿ ಮೃಗಗಳೆಲ್ಲ ಜಾಸ್ತಿ ಇರುತ್ತೆ. ಅದೆಲ್ಲ ನನಗ್ ಗೊತ್ತಿಲ್ಲ, ಹೋಗಿ ಹೂ ತಗೊಂಡ್ಬಾ ಅಷ್ಟೇ ಹಾಗೆ ಹೇಳಿ ಪೂಜಾ ಅಲ್ಲಿಂದ ಹೋದ್ಲು. ರಾಧಿಕಾ ಏನು ಹೇಳಕ್ಕಾಗದೆ ಹೂಗಳಿಗೋಸ್ಕರ ಅಡವಿಗೆ ಹೋದ್ಲು. ಅಡವಿಯಲ್ಲಿ ಸ್ವಲ್ಪ ದೂರ ಹೋದಾಗ ಅವಳಿಗೆ ಒಂದೇ ಒಂದು ಹೂ ಸಿಕ್ತು, ಅದನ್ ತಗೊಂಡು ಅವಳು ಮನೆಗ್ ಬಂದ್ಲು. ಆಮೇಲೆ ಮರುದಿನ ಕೂಡ ಪೂಜಾ ಅಡವಿಗೆ ಅವಳನ್ನ ಹೂಗಳಿಗೋಸ್ಕರ ಕಳ್ಸಿದ್ಲು. ಒಂದ್ ಜಾಗದಲ್ಲಿ ಸುಮಾರು ಹೂಗಳಿರೋದನ್ನ ನೋಡಿದ್ಲು ರಾಧಿಕಾ. ಅದನ್ ನೋಡಿ ಅವಳು ಸಂತೋಷದಿಂದ ಆ ಹೂಗಳನ್ನ ಕುಯ್ಯಕ್ ಹೋದಾಗ ಹುಲಿ ಗರ್ಜಿಸುವ ಶಬ್ದ ಅವಳಿಗೆ ಕೇಳಿತ್ತು. ಅದನ್ ಕೇಳಿದ ತಕ್ಷಣ ರಾಧಿಕಾ ಸ್ವಲ್ಪ ಕೂಡ ಯೋಚನೆ ಮಾಡದೆ ಅಲ್ಲಿಂದ ಮನೆಗೆ ಓಡು ಹೋದ್ಲು. ಬರೀ ಕೈಯಲ್ಲಿ ಬಂದಿರುವ ರಾಧಿಕಾನ ನೋಡಿ ಪೂಜಾ ಕೋಪದಿಂದ ಕೇಳಿದ್ಲು, ಏನೇ ಆಯ್ತು? ಆವಾಗ ರಾಧಿಕಾ ಹೇಳಿದ್ಲು, ಅಕ್ಕ ನಾನು ಹೂ ಕುಯ್ಯಕ್ ಹೋದಾಗ ಅಲ್ಲಿ 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 ದೊಡ್ಡ ಹುಲಿ ಬಂದ್ಬಿಡ್ತಕ್ಕ ಹಾಗಂತ ಹೇಳಿದ್ಲು. ಆದ್ರೆ ಪೂಜಾ ಅದ್ರ ಬಗ್ಗೆ ಎಲ್ಲ ಚಿಂತೆ ಪಡ್ಲೇ ಇಲ್ಲ. ನನಗೆ ನೀನ್ ಮಾತ್ರ ಹೂ ತಗೊಂಡ್ ಬಂದ್ ಕೊಟ್ಟಿಲ್ಲ ಅಂದ್ರೆ ನಿನಗೆ ಒಂದ್ ಹೊತ್ ಊಟ ಕೂಡ ನಾನು ಹಾಕಲ್ಲ ಹಾಗೆ ಹೇಳಿ ಪೂಜಾ ಕೋಪದಿಂದ ಮನೆಯೊಳಗಡೆ ಹೋಗ್ಬಿಟ್ಲು. ಬೇರೆ ದಾರಿಯಲ್ಲದೆ ರಾಧಿಕಾ ಪುನಃ ಅಡವಿಗೆ ಹೋದ್ಲು. ಆವಾಗ ಒಂದು ಚಿಕ್ಕ ಗಿಡದಲ್ಲಿ ಸುಮಾರು ಹೂಗಳಿದ್ದದನ್ನ ನೋಡಿದ್ಲು. ಅದನ್ ನೋಡಿದ ತಕ್ಷಣ ರಾಧಿಕಾ ಆ ಹೂಗಳನ್ನ ಕೊಯ್ಯಕ್ ಹೋದಾಗ ಅಲ್ಲಿ ಒಂದು ಜೇನಿನ ಗೂಡಿರೋದನ್ನ ನೋಡಿದ್ಲು. ಆವಾಗ ಜೇನಿನ ಗೂಡಿನಿಂದ ಒಂದು ಜೇನುಹುಳ ಬಂದು, ಬೇಡ ನಿಲ್ಸು ಹಾಗಂತ ಕಿರ್ಚಿತು. ಅದನ್ ನೋಡಿ ರಾಧಿಕಾ ತುಂಬಾನೇ ಆಶ್ಚರ್ಯ ಪಟ್ಲು. ಈ ಗಿಡದಲ್ಲಿ ನನ್ನ ಕುಟುಂಬ ಇದೆ, ನೀನು ಈ ಹೂಗಳನ್ನ ಕಿತ್ಕೊಂಡು ಹೋದ್ರೆ ಆಮೇಲೆ ನಾನು ಕುಟುಂಬದ ಸಮೇತ ಬೇರೆ ಗಿಡಕ್ಕೆ ಹೋಗ್ಬೇಕಾಗುತ್ತೆ, ಅದು ತುಂಬಾ ಕಷ್ಟವಾದ ಕೆಲ್ಸ, ಅದಕ್ಕೆ ಈ ಹೂಗಳನ್ನ ತಗೊಂಡು ಹೋಗ್ಬೇಡ ಹಾಗಂತ ಹೇಳಿತು. ಓಹೋ ಹೌದಾ, ಸರಿ ನಾನು ಹೂ ಕುಯ್ಯಲ್ಲ, ಆದ್ರೆ ನನಗೆ ಹೂ ಖಂಡಿತ ಬೇಕೇ ಬೇಕು, ಇಲ್ಲಿ ಎಲ್ಲಾದ್ರೂ ಬೇರೆ ಹೂಗಳಿದ್ರೆ ಸ್ವಲ್ಪ ಹೇಳ್ತೀಯ? ಇಲ್ಲಿ ಹೂವೇ ಇಲ್ಲ, ಅದಕ್ಕೆ ತಾನೆ ನಾನೇ ಚಿಕ್ಕ ಗಿಡದಲ್ಲಿ ಗೂಡನ್ನ ಕಟ್ಕೊಂಡಿದ್ದೀನಿ ಹಾಗಂತ ಹೇಳಿತು. ಪಾಪ ರಾಧಿಕಾಳಿಗೆ ಏನ್ ಮಾಡ್ದೋ ಅಂತ ಅರ್ಥ ಆಗದೆ ಅವಳು ಮನೆಗೆ ಹೋಗದೆ ಆ ದಿನ ಅಲ್ಲೇ ಇದ್ಬಿಟ್ಲು. ಆವಾಗ ಅದನ್ನ ಗಮನಿಸಿದ ಜೇನುಹುಳ ಒಂದು ಹೂ ತಗೊಂಡು ರಾಧಿಕಾ ಹತ್ರ ಬಂದು ಅವಳ ಕೈಯಲ್ಲಿ ಆ ಹೂನ ಇಟ್ಟು, ಇಲ್ನೋಡು ಇದು ಒಂದು ಮಾಂತ್ರಿಕ ಹೂವು, ಇದನ್ನ ಕೈಯಲ್ಲಿ ಇಟ್ಕೊಂಡು ನೀನ್ ಏನೇ ಕೇಳಿದ್ರು ಅದು ಖಂಡಿತ ನಡೆಯುತ್ತೆ ಹಾಗಂತ ಹೇಳಿತು ಜೇನುಹುಳ. ರಾಧಿಕಾ ಆ ಹೂ ತಗೊಂಡು ಮನೆಗೆ ಬರ್ತಾ ಇದ್ಲು. ಆವಾಗ ಊರಿನೊಳಗಡೆ ಯಾರೋ ದಂಡೋರ ಹಾಕುವ ಶಬ್ದ ಕೇಳಿಸ್ತು. ಆ ದಂಡೋರ ಏನು ಅಂದ್ರೆ ಆ ಊರಿನ ಮಹಾರಾಜರಾದ ವೀರಸೇನರವರ
ಮಗ ಅರ್ಜುನ ಕೋಮದಲ್ಲಿ ಇದ್ದಾನೆ. ಎಷ್ಟೋ ವೈದ್ಯರು ಬಂದು ನೋಡಿದ್ರು, ಯಾವುದೇ ಪುಣ್ಯಾನೂ ಇಲ್ಲ. ಆದ್ರಿಂದ ಯಾರಾದರೂ ಅವರನ್ನ ಕೋಮದಿಂದ ಹೊರಗಡೆ ಕರ್ಕೊಂಡು ಬಂದ್ರೆ ಅವರಿಗೆ ಖಂಡಿತ ದೊಡ್ಡ ಉಡುಗೊರೆ ಸಿಗುತ್ತೆ ಅಂತ ಹೇಳ್ತಾ ಇದ್ರು. ಅದನ್ನ ನೋಡಿದ ರಾಧಿಕಾ ಮಹಾರಾಜರ ಹತ್ತಿರ ಹೋದ್ಲು. ಮಹಾರಾಜ, ನೀವು ಸರಿ ಅಂದ್ರೆ ನಿಮ್ಮ ಮಗನ್ನ ನಾನು ಈಗ ಕಾಪಾಡ್ತೀನಿ ಹಾಗಂತ ಹೇಳಿದ್ಲು. ಅದಕ್ಕೆ ಮಹಾರಾಜ ಕೂಡ ಸರಿ ಅಂತ ಹೇಳಿದ್ರು. ರಾಧಿಕಾ ಅವಳ ಕೈಯಲ್ಲಿದ್ದ ಹೂನ ಅರ್ಜುನನ ತಲೆ ಮೇಲೆ ಇಟ್ಲು. ಅಷ್ಟೇ, ಸ್ವಲ್ಪ ಸಮಯದಲ್ಲಿ ಅರ್ಜುನ ಅವನ ಎರಡು ಕಣ್ಣುಗಳನ್ನು ತೆರೆದು ನೋಡ್ದ. ಅದನ್ನ ನೋಡಿದ ಮಹಾರಾಜ ಸಂತೋಷದಿಂದ ಅರ್ಜುನ ಹಾಗೂ ರಾಧಿಕಾ ಇಬ್ಬರಿಗೂ ಮದುವೆ ಮಾಡಿಟ್ರು. ರಾಣಿಯ ಮೂರು ಮಾಂತ್ರಿಕ ಗೌನ್ಗಳನ್ನ ರಾಧಿಕಾ ಕದ್ದ ಮೇಲೆ ರಾಣಿ ರಾಧಿಕಾಳಿಗೆ ಪಾಠ ಹೇಳಿಕೊಡ್ಬೇಕು ಅಂತ ಅಂದ್ಕೊಂಡ್ಲು. ರಾಧಿಕಾ ಮಾತ್ರ ಆ ಮಾಯಾ ಗೌನ್ಗಳ ಸಹಾಯದಿಂದ ಅವಳಿಗೆ ಇಷ್ಟ ಬಂದ ಹಾಗೆ ನಡ್ಕೊಂಡ್ಲು. ರಾಣಿ ಮಾತ್ರ ಅವಳಿಗೆ ಏನೂ ಗೊತ್ತಿಲ್ಲದೆ ಇರೋ ಹಾಗೆ ರಾಧಿಕಾಳ ಹತ್ರ ಬಂದ್ಲು. ಅಕ್ಕ, ನಂದು ಒಂದ್ ಗೌನ್ ಕಾಣಿಸ್ತಿಲ್ಲ, ನೀನೆಲ್ಲಾದ್ರೂ ನೋಡ್ದಾ ಅಕ್ಕ? ರಾಧಿಕಾನು ಏನೂ ಗೊತ್ತಿಲ್ಲದೆ ಇರುವ ಹಾಗೆ, ನಿಂದು ಗೌನ್ ಕಾಣಿಸ್ತಿಲ್ವಾ? ಯಾವಾಗಿಂದ ರಾಣಿ, ನಾನದ್ನ ನೋಡಿಲ್ವೇ? ಒಂದ್ ವೇಳೆ ನಾನದ್ನ ನೋಡಿದ್ರೆ ಕೊಡ್ತೀನಿ ಹಾಗೆ ಹೇಳಿ ಅಲ್ಲಿಂದ ಹೋಗ್ಬಿಟ್ಲು. ಒಂದಿನ ರಾಧಿಕಾ ಊರಿನ ಎಲ್ಲೆಲ್ಲಿದ್ದ ಅಡವಿಯ ಹತ್ತಿರ ಹೋದ್ಲು. ಆವಾಗ ಅಲ್ಲಿ ಊರಿನ ಜಾತ್ರೆ ನಡೀತಾ ಇತ್ತು. ಅರೆ, ಎಷ್ಟು ದೊಡ್ಡ ಎಕ್ಸಿಮಿಷನ್! ಇವತ್ತು ಪೂರ್ತಿ ನಾನು ತುಂಬಾ ಜಾಲಿಯಾಗಿ ಆಟಾಡ್ಕೊಂಡಿರ್ತೀನಿ ಹಾಗೆ ಅಂದ್ಕೊಂಡು ಮಾಂತ್ರಿಕ ಗೌನ್ನ ಹಾಕೊಂಡು ಜಾತ್ರೆಯ ಮಧ್ಯದಲ್ಲಿ ಹೋಗಿ ಮಾಯವಾದ್ಲು. ಅವಳು ಇವಾಗ ಯಾರ ಕಣ್ಣಿಗೂ ಕಾಣಿಸ್ತಿತ್ತಿಲ್ಲ. ಒಂದು ಕನ್ನಡಿಯ ಮುಂದೆ ಹೋಗಿ ನಿಂತು ನೋಡಿದ್ಲು. ಆವಾಗ ಅವಳು ಕನ್ನಡಿಯಲ್ಲಿ ಕೂಡ ಕಾಣಿಸ್ತಿತ್ತಿಲ್ಲ. ಹಬ್ಬ, ನಾನಿರೋದು ಯಾರಿಗೂ ಗೊತ್ತಾಗ್ತಿಲ್ಲ ಹಾಗೆ ರಾಧಿಕಾ ಆ ಮಾಯಾ ಗೌನ್ ಹಾಕೊಂಡು ಎಲ್ರಿಗೂ ತುಂಬಾನೇ ತೊಂದರೆಗಳನ್ನ ಕೊಡ್ತಾ ಇದ್ಲು. ಅದ ನೋಡಿ ಅಲ್ಲಿದ್ದವರು ಎಲ್ರು ಕೂಡ ಹೆದರ್ಕೊಂಡು ಓಡ್ ಹೋಗ್ತಾ ಇದ್ರು. ಹಾಗೆ ಓಡ್ ಹೋಗ್ತಾ ಇದ್ದಾಗ ಒಬ್ರನ್ನೊಬ್ರು ಮೆಟ್ಟಿ ಸುಮಾರು ಜನರಿಗೆ ಗಾಯನೂ ಆಯ್ತು. ಅದೆಲ್ಲವನ್ನು ನೋಡ್ತಾ ಇದ್ದ ರಾಧಿಕಾ ತುಂಬಾ ಜೋರಾಗಿ ನಗಾಡ್ತಾ ಇದ್ಲು. ಅದೇ ಜಾತ್ರೆಗೆ ರಾಣಿನೂ ಹೋಗಿದ್ಲು. ಅಲ್ಲಿ ನಡೀತಾ ಇರುವ ಇದೆಲ್ಲವನ್ನು ನೋಡಿದಾಗ ಅವಳಿಗೆ ಅರ್ಥವಾಯ್ತು, ಇದೆಲ್ಲ ರಾಧಿಕಾಳ ಕೆಲ್ಸ ಅಂತ. ಆಮೇಲೆ ರಾಣಿ ಮನೆಗ್ ಬಂದ್ಲು. ಅಕ್ಕ, ನಿಮ್ಗೆ ಗೊತ್ತಿದ್ಯಾ, ಆ ಎಕ್ಸಿಮಿಷನ್ ಅಲ್ಲಿ ಯಾರೋ ಭಯಪಡಿಸಿದಕ್ಕೆ ಮಕ್ಳಿಗೆಲ್ಲ ತುಂಬಾ ಏಟಾಯ್ತು. ಇದೆಲ್ಲದಕ್ಕೂ ಯಾರ ಕಾರಣ ಅಂತ ಗೊತ್ತಿಲ್ಲ, ಆದ್ರೆ ಅವ್ರು ಮಾತ್ರ ಚೆನ್ನಾಗಿರಲ್ಲ ಅಕ್ಕ ಹಾಗಂತ ಹೇಳಿ ಬೈತಾ ಇದ್ಲು. ಅದನ್ ಕೇಳಿದ ರಾಧಿಕಾ ತುಂಬಾನೇ ಹೆದರ್ಬಿಟ್ಲು. ಯಾರ್ ಮಾಡಿದ್ರೋ ಏನೋ, ನನಗೇನ್ ಗೊತ್ತು. ಹೌದು, ಅವ್ರೆಲ್ಲ ಅದಕ್ಕೆ ಕೊಡೋಗ್ಬಿಟ್ರು ಹಾಗಂತ ತಪ್ಪನ್ನ ಮುಚ್ಚಿಡಕ್ಕೆ ಅವಳು ಪ್ರಯತ್ನ ಮಾಡ್ತಾ ಇದ್ಲು. ಆವಾಗ ರಾಣಿ ಮನಸ್ಸಲ್ಲಿ ಈ ರೀತಿ ಅಂದ್ಕೊಂಡ್ಲು. ನಂಗ್ ಗೊತ್ತು ನೀನದೆಲ್ಲ ಮಾಡಿರೋದು ಅಂತ, ನಾನಿನ್ನ ಹೇಗಿದ್ರು ಕಂಡಿಡಿತೀನಿ ಹಾಗೆ ಅಂದ್ಕೊಂಡ್ಲು. ರಾಧಿಕಾ ಪ್ರತಿದಿನ ಹಾಗೆ ಯಾರಿಗೋ ಒಬ್ರಿಗೆ ತೊಂದರೆ ಕೊಡ್ತಾ ಇದ್ಲು. ಒಂದಿನ ರಾತ್ರಿಯ ಸಮಯ ಗಂಡ ಹೆಂಡತಿ ಇಬ್ರು ಕೂಡ ಪಟ್ಟಣದಿಂದ ಮನೆಗ್ ಬರ್ತಾ ಇದ್ದದನ್ನ ರಾಧಿಕಾ ನೋಡಿದ್ಲು. ಅಪ್ಪ, ಎಷ್ಟು ಜಾಲಿಯಾಗಿ ಬೈಕಲ್ಲಿ ಹೋಗ್ತಾ ಇದ್ದಾರೆ, ಇವಾಗ ನಾನೋಗಿ ಅವ್ರನ್ನ ಭಯಪಡಿಸ್ತೀನಿ ಹಾಗೆ ಅಂದ್ಕೊಂಡು ಅವಳು ಮಾಯಾ ಗೌನ್ ಹಾಕೊಂಡು ಅವರಿಬ್ರು ಬರ್ತಾ ಇದ್ದಾಗ ಸಡನ್ ಆಗಿ ಅವ್ರ ಮುಂದೆ ಹೋಗಿ ನಿಂತ್ಕೊಂಡ್ಲು. ಅದನ್ ನೋಡಿ ಅವರು ಹೆದರದ್ರು. ತಕ್ಷಣ ಆ ಗಾಡಿಯಿಂದ ಅವರಿಬ್ರು ಕೂಡ ಬಿದ್ದ್ಬಿಟ್ರು. ಆಮೇಲೆ ಅವರು ಎದ್ದು ನೋಡಿದ್ರೆ ಅವ್ರ ಮುಂದ್ಗಡೆ ಯಾರೂ ಇಲ್ಲ. ರಾಧಿಕಾ ಅಲ್ಲೇ ನಿಂತ್ಕೊಂಡಿದ್ಲು, ಆದ್ರೆ ಅವಳು ಅವರಿಬ್ಬರ ಕಣ್ಣಿಗೂ ಕಾಣಿಸ್ಲಿಲ್ಲ. ಅವರಿಗೆ ಏನೂ ಅರ್ಥ ಆಗದೆ ಪುನಃ ಗಾಡಿ ಸ್ಟಾರ್ಟ್ ಮಾಡಕ್ಕೆ ಅವರು ನೋಡ್ತಾ ಇದ್ರು, ಆದ್ರೆ ಗಾಡಿ ಮಾತ್ರ ಸ್ಟಾರ್ಟ್ ಆಗ್ಲೇ ಇಲ್ಲ. ಇನ್ನು ಏನು ಮಾಡಕ್ಕಾಗದೆ ಅವರು ನಡ್ಕೊಂಡೇ ಮನೆಗೆ ಹೋದ್ರು. ಹಾಗೆ ಪ್ರತಿದಿನ ಊರೊಳಗಡೆ ಹೋಗಿ ಎಲ್ಲರನ್ನ ಹೆದರ್ಸ್ತಾ ಇದ್ಲು. ಊರಲ್ಲಿ ಎಲ್ರು ಕೂಡ ಇಲ್ಲಿ ದೆವ್ವ ಇದೆ ಅಂತ ಅಂದ್ಕೊಂಡ್ರು. ಈ ವಿಷಯ ತಿಳ್ಕೊಂಡು ರಾಧಿಕಾ ಮಾತ್ರ ನಗಾಡ್ತಾ ಇದ್ಲು. ಆದ್ರೆ ರಾಣಿ ರಾಧಿಕಾಳಿಗೆ ಪಾಠ ಹೇಳಿಕೊಡ್ಬೇಕು ಅಂತ ಅಂದ್ಕೊಂಡ್ಲು. ಒಂದಿನ ರಾಣಿ ಬೆಟ್ಟದ ಮೇಲೆ ತುಂಬಾ ಬೇಜಾರಿಂದ ಕೂತ್ಕೊಂಡಿದ್ಲು. ಆವಾಗ ಅಲ್ಲಿಗೆ ಒಬ್ರು ಅಜ್ಜಿ ಬಂದ್ರು. ರಾಣಿ ಆವಾಗಷ್ಟೇ ಅವಳು ತಗೊಂಡ್ ಬಂದಿದ್ದ ಸ್ವಲ್ಪ ಆಹಾರನ ತಿಂತ ಇದ್ಲು. ಅದನ್ ನೋಡಿದ ಅಜ್ಜಿ ಈ ರೀತಿ ಕೇಳಿದ್ರು. ಅಮ್ಮ, ನಾನು ತುಂಬಾ ದೂರದಿಂದ ಇಲ್ಲಿಗ್ ಬರ್ತಾ ಇದ್ದೀನಿ ಅಮ್ಮ, ಇವಾಗ ನಂಗೆ ತುಂಬಾ ಹಸಿವಾಗ್ತಾ ಇದೆ, ತಿನ್ನೋಕೆ ಏನಾದ್ರೂ ಇದ್ರೆ ನನಗ್ ಸ್ವಲ್ಪ ಕೊಡಮ್ಮ. ಆವಾಗ ರಾಣಿ ಅವಳು ತಿಂತ ಇದ್ದ ಆಹಾರನ ಅವ್ರ ಹತ್ರ ಕೊಟ್ಟು, ಅಯ್ಯೋ ಅಮ್ಮ ಹಾಗೇನಾ, ತಗೊಳ್ಳಿ ತಿನ್ನಿ, ನನ್ ಮನೆ ಇಲ್ಲೇ ಪಕ್ಕದಲ್ಲೇ ಇರೋದು, ನೀವು ಏನ್ ಅನ್ಕೊಳ್ಳೋದೆ ನಮ್ಮನೆಗ್ ಬಂದು ಇವತ್ ರಾತ್ರಿ ನಮ್ಮನೇಲೆ ಇದ್ದು ರೆಸ್ಟ್ ಮಾಡಿ ಹಾಗಂತ ಪ್ರೀತಿಯಿಂದ ಕೇಳಿದ್ಲು. ಅವಳು ಹಾಗೆ ಕೇಳಿದಾಗ ಆ ವಯಸ್ಸಾದ ಅಜ್ಜಿ, ಸರಿ ಅಮ್ಮ, ಆದ್ರೆ ನಾನು ವಾಪಸ್ಸು ನಾಳೆ ಬೆಳಿಗ್ಗೆ ಹೋಗ್ಬಿಡ್ತೀನಿ ಹಾಗಂತ ಅವರು ಒಪ್ಕೊಂಡ್ರು. ತಕ್ಷಣ ರಾಣಿ ಅವರನ್ನ ಮನೆ ಕರ್ಕೊಂಡು ಬಂದು ಅವ್ರಿಗಿಷ್ಟವಾದ ಆಹಾರ ಎಲ್ಲ ಅಡಿಗೆ ಮಾಡಿ ಕೊಟ್ಲು. ಆಮೇಲೆ ಆ ದಿನ ರಾತ್ರಿ ಅವರು ಮಲ್ಕೊಳ್ಳೋದಕ್ಕೋಸ್ಕರ ಏರ್ಪಾಡುಗಳನ್ನ ಮಾಡಿದ್ಲು. ಅಮ್ಮ ನೀವು ಇಲ್ಲೇ ರೆಸ್ಟ್ ಮಾಡಿ ಹಾಗೆ ಹೇಳಿ ರಾಣಿನೂ ಹೋಗಿ ಮಲಗದ್ಲು.
ಅವಳು ಮಲಗಿದ ಸ್ವಲ್ಪ ಸಮಯದಲ್ಲಿ ಅವಳಿಗೊಂದು ಕನಸು ಬಂತು. ಅದರಲ್ಲಿ ರಾಧಿಕಾನೆ ಬಂದು ಗೌನ್ನ ರಾಣಿಯ ಹತ್ರನೇ ಕೊಟ್ಲು. ಆವಾಗ ಅವಳು ಎಚ್ಚರವಾಗಿ ನೋಡಿದಾಗ ಅವಳ ಮುಂದ್ಗಡೆ ಆ ಅಜ್ಜಿ ನಿಂತ್ಕೊಂಡಿದ್ರು. ರಾಣಿ, ಆ ಗೌನು ಕೆಟ್ಟವ್ರದ್ದು ಕೈಯಲ್ಲೆಲ್ಲ ಇರ್ಬಾರ್ದಮ್ಮ, ಅದು ನಿಂತರ ಒಳ್ಳೆಯವ್ರ ಹತ್ರನೇ ಇರ್ಬೇಕು. ಹಾಗೆ ಐಡಿಯಾ ಕೊಟ್ಟು ಆ ಅಜ್ಜಿ ಅಲ್ಲಿಂದ ಮಾಯವಾದ್ರು. ಆಮೇಲೆ ಮರುದಿನ ರಾಣಿ ರಾಧಿಕಾಳ ಹತ್ರ ಬಂದ್ಲು. ಅಕ್ಕ, ನಂದು ಗೌನ್ ಕಾಣಿಸ್ತಿಲ್ಲ ಅಂತ ಹೇಳ್ದಲ್ವಾ? ಹಾ ಹೌದು, ಸಿಕ್ತಾ? ಇಲ್ಲ ಅಕ್ಕ, ಅದು ಸಿಗ್ದೇ ಇರೋದೇ ಒಳ್ಳೇದು. ಆ ಗೌನ್ಗೆ ತುಂಬಾ ಶಕ್ತಿ ಇದೆ. ಆದ್ರೆ ಇವತ್ತು ಆ ಗೌನಲ್ಲಿರೋ ಶಕ್ತಿಯೆಲ್ಲ ಹೋಗಿ ಆ ಗೌನ್ನ ಯಾರಿಟ್ಕೊಂಡಿರ್ತಾರೋ ಅವ್ರದ್ದು ಕೈಕಾಲ್ಗಳೆಲ್ಲ ಮುರಿದೋಗ್ಬಿಡುತ್ತಂತೆ. ಹಾಗಂತ ಹೇಳಿ ಹೋಗ್ಬಿಟ್ಲು. ರಾಣಿ ಅಲ್ಲಿಂದ ಹೋದ್ಮೇಲೆ ರಾಧಿಕಾಳಿಗೆ ಭಯ ಆಗ್ತಾ ಇತ್ತು. ಅವಳು ಯಾರಿಗೂ ಗೊತ್ತಿಲ್ಲದೆ ಆ ಮಾಯಾಗೌನ್ ತಗೊಂಡ್ಬಂದು ರಾಣಿಯ ಅಲಮಾರಿಯಲ್ಲಿ ಇಟ್ಬಿಟ್ಲು. ಇದೆಲ್ಲವನ್ನು ನೋಡಿ ರಾಣಿ ನಗಾಡ್ತಾ ಇದ್ಲು. ಆಮೇಲೆ ಮರುದಿನ ರಾಧಿಕಾ ಅವಳ ಮನಸ್ಸಲ್ಲಿ, ಇವಾಗ ರಾಣಿಯನ್ನ ನೋಡ್ಬೇಕು ಹಾಗಂತ ಬಂದು ನೋಡಿದಾಗ ರಾಣಿ ಕೂತ್ಕೊಂಡು ಚೆನ್ನಾಗಿ ಊಟ ಮಾಡ್ತಿದ್ಲು. ಅದನ್ನ ನೋಡಿದ ರಾಧಿಕಾ ತುಂಬಾನೇ ಆಶ್ಚರ್ಯಪಟ್ಲು. ರಾಣಿ ಮಾತ್ರ ಜೋರಾಗಿ ನಗಾಡ್ತಿದ್ಲು. ಹಾಗೆ ರಾಣಿ ಪುನಃ ಆ ಗೌನಿಂದ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ಲು.